ಚಿತ್ರರಂಗದ ಹೆಮ್ಮೆಯ ನಿರ್ಮಾಪಕರು, ಅನ್ನದಾತರು, ನಟರು ಹೌದು. ಕರ್ನಾಟಕದಲ್ಲಿ ನಾವು ಯಾರಿಗೂ ಏನು ಕಮ್ಮಿ ಇಲ್ಲ ಅನ್ನೋದಕ್ಕೆ ಒಂದಷ್ಟು ಜನ ಹಿಂದೆ ಕೂತಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಯಾರನ್ನು ಕರಿತಿದ್ದೀನಿ ಅಂದರೆ, ಬಂಡೆ ಮೇಲೆ ಕೂಡ ಗೆರೆ ಎಳಿತೀನಿ ನಾನು ಅಂದವರು ರಾಕ್ಲೈನ್ ವೆಂಕಟೇಶ್ ಅವರು. ದಯವಿಟ್ಟು ರಾಕ್ಲೈನ್ ವೆಂಕಟೇಶ್ ಅವರು ಹೇಳ್ತೀನಿ. ವೇದಿಕೆ ಮೇಲೆ ಆಸನರಾಗಿರುವ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಚಿತ್ರರಂಗದ ಕುಟುಂಬದವರು, ಈ ಸಮಾರಂಭಕ್ಕೆ ನೀವೆಲ್ಲ ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಈ ಚಿತ್ರರಂಗವನ್ನು ಪೋಷಿಸ್ತಾ ಇರುವಂಥ ನಿಮ್ಮೆಲ್ಲರಿಗೂ ನಾನು ನಮಸ್ಕಾರ. ಸುದೀಪ್ ಅವ್ರನ್ನ ಅಂದರೆ 25 ವರ್ಷ ಆಯಿತು ಅಂದರೆ ನಿಜವಾಗೂ ಆಶ್ಚರ್ಯ. ಅದೇ ಇಷ್ಟು ವರ್ಷಗಳು ಇಷ್ಟು ಬೇಗ ಉರುಳ್ತಲ್ಲ ಅನ್ನೋದೇ ಒಂದು ಆಶ್ಚರ್ಯ ಅನಿಸುತ್ತೆ. ಮೊದಲನೇ ಚಿತ್ರದಿಂದ ಅಂದರೆ ಅವ್ರ ಮೊದಲನೇ ಚಿತ್ರ ಅಂದರೆ ಸ್ಪರ್ಶ ಅಲ್ಲ, ಅದಕ್ಕೆ ಮುಂಚೆ ಎಷ್ಟು ಕಷ್ಟಪಡ್ತಾ ಇದ್ರು ಅಂದರೆ ಇವ್ರಿಗಿಂತ ಜಾಸ್ತಿ ಇವ್ರ ತಂದೆ ಎಷ್ಟು ಕಷ್ಟಪಡ್ತಾ ಇದ್ರು ಅಂದರೆ ಸುದೀಪ್ ಅವ್ರನ್ನ ಒಂದು ನಟನಾಗಿ ಕನ್ನಡ ಚಿತ್ರರಂಗದಲ್ಲಿ ಬೆಳೆಸಬೇಕು, ನಾನು ಅವ್ರನ್ನ ಈ ಕನ್ನಡ ಚಿತ್ರರಂಗಕ್ಕೆ ಕೊಡಬೇಕು ಅವ್ರನ್ನ ಅಂತ ಎಷ್ಟು ಕಷ್ಟಪಡ್ತಾ ಇದ್ರು ಅಂದರೆ, ಒಬ್ಬ ತಂದೆ ಒಬ್ಬ ಮಗನ್ನ ಅವರ ಸಾಧನೆಯನ್ನು ನೋಡಿ ಇವನು ಈ ಚಿತ್ರರಂಗಕ್ಕೆ ಸೂಟಬಲ್, ಚಿತ್ರರಂಗಕ್ಕೆ ಬೇಕಾದಂಥ ಒಬ್ಬ ನಾಯಕ ನಟನಾಗಬೇಕು ಅಂತ ಅವರೆಷ್ಟು ಕಷ್ಟಪಡ್ತಾ ಇದ್ರು ಅಂತ ನಾನು ತುಂಬ ಹತ್ತಿರದಿಂದ ನೋಡೋಣ. ಒಂದೊಂದು ಚಿತ್ರಕ್ಕೂ ಏನೇನೋ ಒಂದು ಅಡಚಣೆ, ಏನೇನೋ ಪ್ರಾಬ್ಲಮ್ ಇರೋದು. ಸೊ ಆ ಒಂದು ಕಷ್ಟಪಟ್ಟು ಸ್ಪರ್ಶ ಅನ್ನೋ ಒಂದು ಚಿತ್ರ ಮಾಡಿದಾಗ ಆ ಬಿಡುಗಡೆ ಸಂದರ್ಭದಲ್ಲಿ ಆದಂಥ ಅವರಿಗೆ ಕಷ್ಟ ಎಲ್ಲರಿಗೂ ಗೊತ್ತಿರೋವಂಥ ವಿಷಯ. ಸೊ ಹಾಗೆ ಯಾವ ರೀತಿ ಬೆಳೀತಾರೆ ಇವರು, ಯಾವ ರೀತಿ ಈ ಚಿತ್ರರಂಗದಲ್ಲಿ ಒಂದು ದೊಡ್ಡ ನಾಯಕ ನಟನಾಗಿ ನಿಂತ್ಕೋತಾರೆ ಅನ್ನೋದು ಎಲ್ರಿಗೂ ಆಶ್ಚರ್ಯವಾಗಿತ್ತು. ಆದರೆ ದೇವರು ದೊಡ್ಡವನು, ಸುದೀಪ್ ಅವ್ರ ಕೈ ಬಿಟ್ಟಿಲ್ಲ. ಅವ್ರನ್ನ 25 ವರ್ಷಗಳ ಕಾಲ ಎಲ್ಲರೂ ಇಷ್ಟೊತ್ತು ಹೇಳಿದಾಗೆ ಬರೀ ಕನ್ನಡ ಚಿತ್ರರಂಗದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದ ಎಲ್ಲ ಚಿತ್ರರಂಗದಲ್ಲೂ ಸುದೀಪ್ ಅವರ ಹೆಸರು ಕೇಳಿದ್ರೆ ವಾಹ್, ಒಬ್ಬ ಅದ್ಭುತವಾದ ನಟ ಅನ್ನೋ ಒಂದು ಹೆಸರನ್ನ ಅವರು ಪಡೆದ್ರು. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಆ ಕೀರ್ತಿಯನ್ನು ತಂದುಕೊಟ್ರು. ಬಹುಶಃ ಒಂದು ಚಿತ್ರದ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಏನೋ ಮಾಡಿದರೆ ಒಂದು ಸಾಂಗ್ಲಿಯಾನ ಅನ್ನೋ ಒಂದು ಚಿತ್ರ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಾವು ಕೇಳಿರ್ಬೋದು. ಕೋಟಿಗೊಬ್ಬ 1, 2, 3 ಈಗ 3ನೇದು ಬಿಡುಗಡೆ ಆಗ್ತಾ ಇದೆ. ಹೀಗೆ ಇನ್ನೂ 10 ಕೋಟಿಗೊಬ್ಬ ಬರಲಿ. ಸುದೀಪ್ ಅವ್ರ ಚಿತ್ರಗಳಿಂದ ಇನ್ನೂ ಈ ಥರ ಕೋಟಿಗೊಬ್ಬ 4, ಕೋಟಿಗೊಬ್ಬ 5 ಈ ಥರ ಸುಮಾರು ಬರ್ತಾ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಸುದೀಪ್ ಅವ್ರನ್ನ ಕೇಳ್ಕೊತೀನಿ. ಈ ಚಿತ್ರ ಮಾಡುವಾಗ ಸೂರಪ್ಪ ಬಾಬು ಅವರು ಒಬ್ಬ ನಿರ್ಮಾಪಕನಾಗಿ ಯಾವುದೇ ಚಿತ್ರದ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ. ಯಾವುದೇ ಕತೆ ಏನೇ ಬಂದ್ರೂ ಇಲ್ಲ ಕೋಟಿಗೊಬ್ಬ 2 ಆಯಿತು 3 ಮಾಡಬೇಕು, ನಾನು 4ನೇದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಮಟ್ಟಕ್ಕೆ ಅವ್ರು ಈಗಲಿಂದನೇ ಕತೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಅಷ್ಟೊಂದು ಪ್ರಿಪೇರ್ ಆಗ್ತಾ ಇದ್ದಾರೆ. ಸೊ ಇವರ ಆಸೆ ಎಲ್ಲ ಚೆನ್ನಾಗಿ ನೆರವೇರಲಿ ಅಂತ ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಥ್ಯಾಂಕ್ ಯು, ನಮಸ್ಕಾರ.